चैनल ना सब्सक्राइब माड़ी आगे बेल आइकन मेले क्लिक माड़िबिट्टू आल नोटिफिकेशन्स अंत सेलेक्ट माड्कोळ्ळि। नमस्कार तमिळेल्लरिगू गवर्नमेंट जॉब्स चैनल के स्वागत। ना इवत नोड़ गवर्नमेंट जॉब्स लोकेशन बंदू बेंगळूरिनल्ली अथवा बेंगळूरु ग्रामांतर प्रदेश केलसवन्नु ಇಲ್ಲಿ ನಿಮಗೆ ನೀಡಿರತಕ್ಕಂತ ಸ್ಯಾಲರಿ ಪ್ರತಿ ತಿಂಗಳಿಗೆ 150,000 ರೂಪಾಯಿ। ಈ ಒಂದು ಸ್ಯಾಲರಿಯನ್ನ ತಾವು ಮಾಡುತ್ತಿರತಕ್ಕಂತ ಕೆಲಸಕ್ಕೆ ಪ್ರತಿ ತಿಂಗಳಿಗೆ ಇಲ್ಲಿ ನೀಡಲಾಗುತ್ತೆ। ಮತ್ತೆ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಇರತಕ್ಕಂತ ಒಂದು ಫೀಸ್ ಬಂದ್ಬಿಟ್ಟು ಇಲ್ಲಿ ಯಾವುದೇ ರೀತಿಯಾದಂತ ಫೀಸ್ ಇಲ್ಲ ಅಂತ ಹೇಳಿದ್ದಾರೆ। ಇದಕ್ಕೋಸ್ಕರವಾಗಿ ಕೊಟ್ಟಿರತಕ್ಕಂತ ಒಂದು ನೋಟಿಫಿಕೇಶನ್ ಅನ್ನು ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೇವೆ, ಅದನ್ನು ತಾವು ನೋಡ್ಕೊಬಹುದು। ಹಾಗೆ ಈ ಒಂದು ಜಾಬ್ ಗೆ ಸಂಬಂಧಪಟ್ಟಂತ ಮಾಹಿತಿಯನ್ನು ನೋಡೋದಕ್ಕಿಂತ ಮೊದಲು ಒಂದು ಅನೌನ್ಸ್ಮೆಂಟ್ ಇದೆ, ಬನ್ನಿ ನೋಡೋಣ। ಪರೀಕ್ಷಾ ಆಪ್ ಅಲ್ಲಿ FDA ಹಾಗೂ SDA ಗೆ ಸಂಬಂಧಪಟ್ಟಂತ ಟೆಸ್ಟ್ ಸೀರೀಸ್ ಗಳು ಇಲ್ಲಿ ನಡೆಯತಾ ಇದ್ದು, ಈ ಒಂದು ಟೆಸ್ಟ್ ಸೀರೀಸ್ ಗಳನ್ನು ತಾವು ತೆಗೆದುಕೊಂಡುಬಿಟ್ಟು FDA ಗೆ ಯಾವ ರೀತಿಯಾಗಿ ಪ್ರಿಪರೇಷನ್ ಮಾಡಿದಿರಾ, ಎಷ್ಟೆಲ್ಲ ಓದಿದಿರಾ, ಮತ್ತೆ ಇನ್ನು ಯಾವುದೆಲ್ಲ ಓದಬೇಕು ಅನ್ನೋದನ್ನ ತಾವು ಮನವರಿಕೆ ಮಾಡ್ಕೋಬಹುದು। ಹಾಗೆ ಒಂದು ಎಕ್ಸಾಮ್ ಗೆ ತಾವು ಪ್ರಿಪರೇಷನ್ ಅನ್ನು ಕೂಡ ಮಾಡಿದಂಗಾಗುತ್ತೆ। ಈ ಒಂದು ಟೆಸ್ಟ್ ಸೀರೀಸ್ ಗಳನ್ನು ತಾವು ಖರೀದಿ ಮಾಡಬೇಕಾದ್ರೆ ಇಲ್ಲಿ ಕೊಟ್ಟಿರತಕ್ಕಂತ ಒಂದು ಕೋಡ್ ಇದೆ ನೋಡಿ, ಇಲ್ಲಿದೆ ನೋಡಿ ಕೋಡ್ ಏನಪ್ಪಾ ಅಂತಂದ್ರೆ BASA PPA 40 ಅಂತಿರತಕ್ಕಂತ ಈ ಒಂದು ಕೋಡ್ ಅನ್ನು ತಾವು ಖರೀದಿ ಮಾಡಿದಿರಬೇಕಾದ್ರೆ ಅಪ್ಲೈ ಮಾಡಿದ್ರೆ ತಮಗೆ 40% ಆ ಒಂದು ಕೊಟ್ಟಿರತಕ್ಕಂತ ಪ್ರೈಸ್ ಮೇಲೆ ಆಫ್ ಸಿಗುತ್ತೆ। ಆಪ್ ಅನ್ನು ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡಿದ ಮೇಲೆ ಕರ್ನಾಟಕ ಗೌಟ್ ಎಕ್ಸಾಮ್ಸ್ ಅಂತ ಇದೆ ಅಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ। ಇಲ್ಲಿ ತಮಗೆ ಒಂದು ಕರ್ನಾಟಕ ಗೌಟ್ ಎಕ್ಸಾಮ್ಸ್ ಬಗ್ಗೆ ಅಂದರೆ ಕರ್ನಾಟಕ ಗೌರ್ಮೆಂಟ್ ಎಕ್ಸಾಮ್ಸ್ ಬಗ್ಗೆ ಇನ್ಫಾರ್ಮೇಷನ್ ಬರುತ್ತೆ। ಅದರಲ್ಲಿ KPSC FDA SD ಅಂತ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಟೆಸ್ಟ್ಸ್ ಅಂತ ಇದೆ ಕೆಳಗಡೆ, ಅದರ ಮೇಲೆ ತಾವು ಕ್ಲಿಕ್ ಮಾಡಿ। ಕ್ಲಿಕ್ ಮಾಡಿದ ಮೇಲೆ ತಮಗೆ ಇಲ್ಲಿ ಕರ್ನಾಟಕ KPSC FDA ಹಾಗೂ SDA ಒಂದು ಕ್ವಶನ್ ಪೇಪರ್ಗಳು ಇಲ್ಲಿ ತಮಗೆ ಲಭ್ಯವಾಗುತ್ತೆ, ಅಂದರೆ ಟೆಸ್ಟ್ ಸೀರೀಸ್ಗಳು। ಈ ಟೆಸ್ಟ್ ಸೀರೀಸ್ ಮೇಲೆಗಳನ್ನ ನೋಡೋದಕ್ಕೆ ಶೋ ಅಂತ ಏನು ಕೊಟ್ಟಿದಾರಲ್ಲ ಅದರ ಮೇಲೆ ಕ್ಲಿಕ್ ಮಾಡೋದ್ರಿಂದ ತಾವು ಇಲ್ಲಿ ಒಂದು ಎಲ್ಲ ರೀತಿಯಾದಂಥ ಒಂದು ಟೆಸ್ಟ್ ಸೀರೀಸ್ಗಳನ್ನು ನೋಡ್ಬೋದು। ಹಾಗೆ ವ್ಯೂ ಆಲ್ ಅಂತ ಕ್ಲಿಕ್ ಮಾಡೋದ್ರಿಂದ ತಮಗೆ ಇಲ್ಲಿ ಕೊಟ್ಟಿರತಕ್ಕಂಥ ಎಲ್ಲ ಟೆಸ್ಟ್ ಸೀರೀಸ್ಗಳನ್ನು ತಾವು ಎಕ್ಸೆಸ್ ಮಾಡ್ಬೋದು। ಇದನ್ನು ಎಕ್ಸೆಸ್ ಮಾಡೋದಕ್ಕೆ ತಾವು ಏನು ಮಾಡಬೇಕಂದ್ರೆ ಈ ಒಂದು ಟೆಸ್ಟ್ ಸೀರೀಸ್ಗಳನ್ನು ಖರೀದಿ ಮಾಡಬೇಕಾಗುತ್ತೆ। ಖರೀದಿ ಮಾಡೋದಕ್ಕೆ ಅನ್ಲಾಕ್ ಕೋರ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದು 279 ರೂಪಾಯಿಗಿದೆ। ಈ ಒಂದು ಅನ್ಲಾಕ್ ಕೋರ್ಸನ್ನು ಕ್ಲಿಕ್ ಮಾಡೋದ್ರಿಂದ ತಾವು ಇಲ್ಲಿ ಒಂದು ಪೇಮೆಂಟ್ ಪೇಜ್ ಓಪನ್ ಆಗುತ್ತೆ। ಈ ಪೇಮೆಂಟ್ ಪೇಜಲ್ಲಿ ಇದರಲ್ಲಿ ಪೇ ಆ್ಯಟ್ ಒನ್ಸ್ ಅಂತ ಕೇಳಿದರೆ, ಮತ್ತು ಕೆಳಗಡೆ ಎಂಟರ್ ಕೂಪನ್ ಕೋಡ್ ಅಥವಾ ರೆಫರಲ್ ಕೋಡ್ ಅಂತ ಹೇಳಿದರೆ, ನಾನು ಆವಾಗಲೇ ತಿಳಿಸಿದ್ನಲ್ಲ BASA PPA 40 ಮತ್ತು 40 ಅನ್ನೋದನ್ನು ಒಟ್ಟಾಗಿ ತಾವು ಇಲ್ಲಿ ಹಾಕೋದ್ರಿಂದ ಹಾಕಿಬಿಟ್ಟು ಕಂಟಿನ್ಯೂ ಆ್ಯಂಡ್ ಪೇ ಅಂತಂದರೆ ತಮಗೆ 40% ಡಿಸ್ಕೌಂಟ್ ಆಗಿಬಿಟ್ಟು 168 ರೂಪಾಯಿಗೆ ಈ ಎಲ್ಲ ಒಂದು ಟೆಸ್ಟ್ ಸೀರೀಸ್ಗಳನ್ನ ತಾವು ಪಡೆದುಬಿಟ್ಟು KPSC FDA ಹಾಗೂ SDA ಎಕ್ಸಾಮ್ಗಳಿಗೆ ಪೂರ್ಣವಾದಂಥ ಒಂದು ತಯಾರಿಯನ್ನು ತಾವು ಮಾಡಬಹುದು। ಈ ಒಂದು ಜಾಬ್ಗೆ ನಿಗದಿಪಡಿಸಿರತಕ್ಕಂಥ ಏಜ್ ಲಿಮಿಟು 67 ವರ್ಷ, 67 ವರ್ಷಕ್ಕಿಂತ ಮೇಲ್ಪಟ್ಟಿರಬಾರ್ದು। ಹಾಗೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಎರಡು ರೀತಿಯಾದಂಥ ಒಂದು ಸೆಲೆಕ್ಷನ್ ಪ್ರೊಸೀಜರ್ ಇದೆ ಇಲ್ಲಿ। ಮೊದಲನೇದಾಗಿ ರಿಟರ್ನ್ ಟೆಸ್ಟ್ ಇರುತ್ತೆ, ಆ ರಿಟರ್ನ್ ಟೆಸ್ಟ್ ಕ್ಲಿಯರ್ ಆದಮೇಲೆ ನಿಮ್ಮನ್ನು ಇಂಟರ್ವ್ಯೂಗೆ ಒಳಪಡಿಸಿ ಇಂಟರ್ವ್ಯೂವಲ್ಲಿ ತಾವು ಕ್ಲಿಯರ್ ಆದರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಾಗುತ್ತೆ। ಮತ್ತು ಈ ಒಂದು ಪೋಸ್ಟ್ ಹೆಸರು ಬಂದುಬಿಟ್ಟು ಸೀನಿಯರ್ ಕನ್ಸಲ್ಟೆಂಟ್ ಅಥವಾ PG ಟೀಚರ್ ಅಂತ ಹೇಳ್ಬಿಟ್ಟು ಈ ಒಂದು ಪೋಸ್ಟ್ಗೆ ತುಂಬಿಕೊಳ್ತಾ ಇದ್ದಾರೆ। ಇನ್ನು ಇಲ್ಲಿ ಎಜುಕೇಷನಲ್ ಕ್ವಾಲಿಫಿಕೇಷನ್, ತಾವು PG ಡಿಗ್ರಿಯನ್ನು ಹೊಂದಿರಬೇಕು ಒಂದು ಸ್ಪೆಷಲೈಸೇಷನಲ್ಲಿ, ಅದು ನೋಟಿಫಿಕೇಶನಲ್ಲಿದೆ, ಅದನ್ನು ನೋಡ್ಕೊಳ್ಳಿ ತಾವು। ಹಾಗೆ 8 ವರ್ಷಗಳ ಕಾಲ ಒಂದು ಟೀಚಿಂಗ್ ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕಾಗಿರುತ್ತೆ, ಒಂದು 5 ವರ್ಷ ಏನು ಆಫ್ಟರ್ PG ಡಿಗ್ರಿ, ಮತ್ತು ಇನ್ನು 3 ವರ್ಷ ಯಾವ ರೀತಿಯಾದಂಥ ಒಂದು ಎಕ್ಸ್ಪೀರಿಯೆನ್ಸ್ ಹೊಂದಿರಬೇಕು ಅನ್ನೋದನ್ನು ನೋಟಿಫಿಕೇಶನಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಅಂತ ತಾವು ನೋಡ್ಕೋಬೇಕು। ಇನ್ನು ಇದನ್ನು ರಿಲೀಸ್ ಮಾಡಿರ್ತಕ್ಕಂಥ ಡೇಟು 29 ಜನವರಿ 2021, ವಾಕ್ ಇನ್ ಇಂಟರ್ವ್ಯೂ ಇರೋದು 8 ಫೆಬ್ರವರಿ 2021, ಅದು ಬೆಳಿಗ್ಗೆ 11 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ ಮಾತ್ರ। ಇದಕ್ಕೆ ಸಂಬಂಧಪಟ್ಟಂಥ ಒಂದು ಅಡ್ರೆಸ್ ಹಾಗೆ ಯಾವ ರೀತಿಯಾಗಿ ನೀವು ಈ ಅಪ್ಲಿಕೇಶನನ್ನು ಹಾಕಬೇಕು ಅನ್ನೋದಕ್ಕೆಲ್ಲ ನೋಟಿಫಿಕೇಷನಲ್ಲಿ ಡೀಟೇಲ್ಸ್ ಆಗಿ ಮಾಹಿತಿ ಇದೆ, ಅದನ್ನು ನಾವು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೇವೆ, ಅದನ್ನು ನೋಡ್ಕೊಂಬಿಟ್ಟು ತಮಗೇನಾದರೂ ಇದು ಜಾಬ್ ಸೂಟೇಬಲ್ ಆಗಿದ್ದರೆ ತಾವು ಅಟೆಂಡ್ ಮಾಡ್ಬೋದು, ಇಲ್ಲಾಂದರೆ ಬೇರೆಯವ್ರ ಜೊತೆಗೆ ಶೇರ್ ಮಾಡ್ಕೊಂಬಿಟ್ಟು ಅವರಿಗೂ ಕೂಡ ಸಹಾಯ ಮಾಡ್ಬೋದು। ಥ್ಯಾಂಕ್ ಯು। ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೇರೆಯವ್ರ ಜೊತೆಗೆ ಶೇರ್ ಮಾಡ್ಕೊಂಬಿಟ್ಟು ಅವರಿಗೂ ಸಹಾಯ ಮಾಡಿ।